ತಗೊಂತೀನಿ ಈಗ, ತಗೊಂಡಿದ್ರೆ ಮೇಲೆ ಇರ್ತೀನಿ. ಬಹಳ ಡೇಂಜರು, ಸ್ವಲ್ಪ ಮಿಸ್ ಆದ್ರೆ ಜೀವ ಹೋಗುತ್ತಿದ್ರಾಗ. ಹಾಗಾಗಿ ನಿಮಗಿವತ್ತೊಂದು ವಿಡಿಯೋ ಮಾಡ್ತೀನಿ, ನೋಡೋಣ ಹೆಂಗಾಗತ್ತೆ ಅಂತೇಳಿ. ಕಸ ತೆಗಿಯಕ ಮತ್ತು ಗೊಬ್ಬರ ಹಾಕಾಕ, ಗೋಂಜಾಳ ಬೀಜ ಗೋಂಜಾಳ ಬಿತ್ತಾಕ, ಮುರಿ ಹಾಕತ್ತೀನಿ, ಇದನ್ನ ಕಡಿಯಕ್ಕೆ ಹೋಗಿದ್ದೆ. ಆಗಿನ ಟೈಮ್ನಾಗ ನನಗೊಂದು ಭಾಳ, ನನ್ನ ಪ್ರಕಾರ ಒಂದು 13 ವರ್ಷ, ನನಗೆ 13 ವರ್ಷ ಮರೆ. ಹೋಗಿ ಕಾಸಿ ನಾವು ಇದನ್ನ ತೆಗಿತಿರ್ತೀವಲ್ಲ, ಏನ ಕಳೆ ಇದು, ಸಾರಿ ರಾತ್ರಿ ಬೆಳತನ ನಿಂತು ಕಲಿಯೋಣಪ್ಪ ನಾನು ನಮ್ಮವ್ವ ಅಂತಿದ್ಲು. ಯಾಕೆಪ್ಪ ರಾತ್ರಿ ಬೆಳತನ ನಿದ್ದಿನ ಮಾಡೋಲ್ಲ ನಮಗ ಅಂತಿದ್ಲು. ಪಾಪ ನಮ್ಮವ್ ನಿನ್ನ ಅಪ್ಪ ನೀನು ಲಗ್ನ ಮಾಡ್ಬಿಡ್ತೀನಪ್ಪ ಅಪ್ಪ, ನೀ ಹೆಂಗ ಮಾಡಕತ್ತಪ್ಪ ಅಪ್ಪನು, ಏ ನಿಮ್ಮ ಏನು ಲಕ್ಷ ಬರುವೆ ಅಂತ ನಾನು ಇದ್ರಾಗ ಮಾಡಿ ಅದ್ರ ಆನ್ಲೈನ್ ನಾಗ ದುಡ್ದಿದ್ದು ನಾನು ಭಾಳ ಐತೆ, ಭಾಳ ಅಂದ್ರು ನನ್ನ ಮದುವೆ ಮಾಡ್ಕೊಂಡಿನಿ ಅದರಲ್ಲೇ. ನಾನು ಮದುವೆ ಮಾಡ್ಕೊಂಡು ನಾವು ಬೈಕ್ ತಗೊಂಡಿನಿ, ಮತ್ತೆ ನನಗೆ ಬೇಕಾಗಿರುವಂತ ಕೆಲವೊಂದು ವಸ್ತುಗಳನ್ನೆಲ್ಲ ನಾನು ತಗೊಂಡೇನಿ ಇದ್ರೊಳಗೆ, ಇಷ್ಟೆಲ್ಲ ಮಾಡೀನಿ ನನಗೆ ಬೇಕಾಗಿದೆಲ್ಲ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ ಅದ್ರೊಳಗೆ ಆನ್ಲೈನ್ ಒಳಗೆ ಸೋಷಿಯಲ್ ಮೀಡಿಯಾದಾಗ. ಅಂತೂ ಗೂಗಲ್ ಇಂದ ಸಿಂಗಾಪುರ ಅಂತ ಬಂದಿತ್ತು, ಯಾ ಸಿಂಗಾಪುರದಾಗಿಂದ ಬಂತಲ್ಲ ಮಾರ್ಯ ನನಗೆ ತಿನ್ನದ ಸಿಂಗಾಪುರದಾಗಿಂದ ಬಂತು ನನಗೆ ಅಂತೇಳಿ ಎಲ್ಲರಿಗೂ, ಏ ಸಿಂಗಾಪುರದಾಗಿ ನನಗೆ ಹಿಂಗ್ ಬಂತು ಹಿಂಗ್ ಬಂತು ಇದ್ದೇವತ್ತ. ಫುಲ್ ಸುಸ್ತಾಗಿತ್ತು, ಗ್ಯಾರೇಜ್ ಕೆಲಸ ಮಾಡಿ ಹೋಗಿ ಮನೆಯೊಳಗೆ ಕುಂತಿದ್ದೆ, ಒಬ್ಬನೇ ಇದ್ದೇನೆ ಒಬ್ಬನೇ ಇದ್ದ ಫೋನ್. ಅದನ್ನ ಯೂಟ್ಯೂಬ್ ಮೇಲೆ ನೋಡೋವಲ್ಲ ನಾನು, ನನ್ನ ಟೈಮ್ ಹೆಂಗಪ್ಪ ಅಂತ 12-1 ಗಂಟೆ ಮೇಲೆ ಕೆಲಸ ಮಾಡ್ತಿದ್ದೆ, 1:10 ಮನೆಯಾಗ ಇರ್ತಿದ್ದೆ. ಅಲ್ಲಿಂದ ಹಿಡಿದು 1:50 ಮಟ ಬರೇ ಫೋನ್ ಯೂಟ್ಯೂಬ್. ಏನಂತ ಮಗನೇ, ನೀ ಕಲ್ತಿದ್ರೆ ಏನಾದ್ರು ಒಂದು ಆಗ್ತಿದ್ದಿ ಮಗ, ಕಲೀಲಿಲ್ಲಲ್ಲ ನೀ ಇರ್ಲಿ, ಮಾಡು ಮಾಡು ಬಿಡಬೇಡ, ನೀನು ಮೊಬೈಲ್ ಇಂದ ನಿನಗೆ ಸಂಬಳ ಬಂದ ಗ್ರೇಟ್ ಮಾರ ನೀನು. ನಾನಪ್ಪ ನಾ ಫುಲ್ ಖುಷಿ, ಫುಲ್ ಖುಷಿ ಡ್ಯಾನ್ಸ್ ಮಾಡಿದ್ಯಾ, ಹಾ ಮ ನಮ್ಮ ಅವ್ ಹೇಳಿ ನಮ್ಮ ಅವ್ ಹೌದು ಯಾಕ ಕೊಡ್ತಾನೆ ಅಂತ ನಂಬಾಗಿಲ್ಲ ಅವ್ರಲ್ಲ, ಏ ಯಾವ ಕೊಡ್ತಾನೆ ಬರ್ಕೊಂಡು ಫೋನ್ ಯಾಕೆ ಕೊಡ್ತಾನ, ಹಾ ಇನ್ನ ಫೋನ್ ರೊಕ್ಕ ಹಾಕ್ಬೇಕದಕ್ಕೆ. ನಾನು ಏನಂದ್ರೆ ನಂದು ಹಠ, ನಂದು ಹಠ ಯಾವ್ದಾರ ಒಂದು ಹೇಳಿದ್ನಿ ಅಂದ್ರೆ ಅದನ್ನ ಮಾಡ್ಬೇಕು. 2016 ನೋಟ್ ಬ್ಯಾನ್ ಅದ್ ನೋಡ್ರಿ, ಅವೇನು 2016 ಅಲ್ಲ ಅದು, 2016 ಬ್ಯಾನ್ ಆದಾಗ ನಾನೊಂದು ಫೋನ್ ತಗೊಂಡಿದ್ದೆ. ನನ್ನ ಫೋನ್ ತಗೊಳಗ ಒಂದು ಲೈಫ್ ಅದ, ನಂದು ಒಂದು ಫೋನಿನ ಹುಚ್ಚು ನನಗೆ. ನಾ ಫಸ್ಟ್ ನಮ್ಮ ಒಂದು 600 ರೂಪಾಯಿ ಕೊಟ್ಟು ಒಂದು ಕೀಪ್ಯಾಡ್ ಫೋನ್ ಕೊಡಿಸಿದ್ಲು. ಆ ಫೋನಿಂದ ನಮ್ಮ ಮಾಮ ಆ ಫೋನ್ ಇಸ್ಕೊಂಡು ಒಂದು ಬ್ಲೂ ಅಂತ ಚೈನಾ ಸೆಟ್ ಕೊಡಿಸಿದ್ಲು ನಮ್ಮ ನಮ್ಮ ಮಾಮ ಕೊಟ್ಟಿದ್ದ. ಅದನ್ನ ಎಕ್ಸ್ಚೇಂಜ್ ಮಾಡಿದ್ವಿ, ಎಕ್ಸ್ಚೇಂಜ್ ಮಾಡ ಆ ಫೋನ್ ತಗೊಂಡು ನಮ್ಮ ಅಕ್ಕನ ಗಂಡ ಅವನು ನಮ್ಮ ಮಾಮ ಅವ ತನ್ನ ನೋಕಿಯಾ ಫೋನ್ ಕೊಟ್ಟು ದೊಡ್ಡ ಫೋನ್ ಅಲ್ಲ ಅದ, ಅದನ್ನ ಅವ ಇಸ್ಕೊಂಡಿದ್ದ. ಅದ್ರೊಳಗೆ ಯಾರೋ ಒಬ್ರು ಪುಣ್ಯ ಅಥವಾ ನನಗೆ 15 ರೂಪಾಯಿ ಪ್ಯಾಕ್ ಅದ, 15 ರೂಪಾಯಿ ಪ್ಯಾಕ್ ಹಾಕ್ಸ್ಬಿಟ್ಟು ಇಂಟರ್ನೆಟ್ ಅನ್ನೋದನ್ನ ಪರಿಚಯ ಮಾಡಿಕೊಟ್ರು ನನಗೆ. ಪರಿಚಯ ಮಾಡಿಕೊಟ್ಟಾಗ ಅದ್ರೊಳಗೆ ನಾ ಬರೀ ಹೆಂಗಪ್ಪ ಅಂದ್ರೆ ಬರೀ ವಿಡಿಯೋಸ್ ಡೌನ್ಲೋಡ್ ಮಾಡೋದು, ನನ್ಗೆ ಗೊತ್ತಿಲ್ಲ ಮೆಮ್ರಿ ಕಾರ್ಡ್ ಇಲ್ಲಾರ ಇಷ್ಟೆಲ್ಲ ವಿಡಿಯೋ ಎಲ್ಲ ಬರ್ತಾವಲ್ಲ ಮರ್ಯಾದ್ರಾಗ ಅಂತೇಳಿ ಈ ತರ ಎಲ್ಲ ಮಾಡ್ತಿದ್ದೆ. ಅದು ನೋಕಿಯಾ ಫೋನ್ನಾಗ C2 ಅನ್ನ C1 ಐತಪ್ಪ ಅದ, ಅದ್ರೊಳಗೆ ಮಾಡ್ತಿದ್ದೆ. ಆ ಇಂಟರ್ನೆಟ್ ಗೊತ್ತಾಯ್ತಲ್ಲ ನನಗೆ, 15 ರೂಪಾಯಿ ಭಾಳ ಹೆವಿ ಚಾರ್ಜ್ ಅಲ್ಲ ಅದ, ಅವಾಗ ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ. ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಒಂದು 3,000 ರೂಪಾಯಿ ನಾನು ಸ್ವಲ್ಪ ತಗೋತಿದ್ದೆ. ನಮ್ಮವನ ಹತ್ರ ಒಂದು 3-4 ಸಾವಿರ ರೂಪಾಯಿ ಸ್ವಂತ ಒಂದು ಫೋನನ್ನ ತೊಗೊಂಡಿದ್ದೆ, ಸ್ಯಾಮ್ಸಂಗ್ ಫೋನ್ ತೊಗೊಂಡಿದ್ದೆ 2014 ನೋಟ್ ಬ್ಯಾನ್ ಅಂತಲ್ಲ. ಅವಾಗ ಜಿಯೋ ಸಿಮ್ ಬಂತು, ಜಿಯೋ ಸಿಮ್ ಬಂತು ರೀ. ಜಿಯೋ ಬಂದಾಗ ಆ ಒಂದು ಜಿಯೋ ಸಿಮ್ನ ಬಾರ್ ಕೋಡ್ ಅಂತ ಬರ್ತೈತೆ, ಅದನ್ನ ಸ್ಕ್ಯಾನ್ ಮಾಡಿ ಆ ಒಂದು ಸಿಮ್ನ ನಾವು ತಗೊಂಡು ಅದರೊಳಗೆ ಇಂಟರ್ನೆಟ್ ಬಳಸ್ತಿದ್ವಿ. ನಾವು ಇಂಟರ್ನೆಟ್ ಬಳಸ್ತಿರ್ಬೇಕಾದ್ರೆ ಒಂದು ಯಾವುದೋ ಒಂದು ಆ್ಯಪ್ ರೀ, ಅದು ಆ ಆ್ಯಪ್ ಬಂದು ಟ್ರೂ ಬ್ಯಾಲೆನ್ಸ್ ಅಂತ ಆ್ಯಪ್ ಅದು, ಅದು ನನಗೆ ಇಷ್ಟು ಇಲ್ಲಿ ಮಟ್ಟ ತೊಗೊಂಬಂದಿತ್ತು. ಇವತ್ತು ನಾನು ಆನ್ಲೈನ್ ಒಳಗೆ ಅದೇ ಅಂದ್ರೆ ಅದೇ ಅಂತ ಅನ್ಬೋದು. ಟ್ರೂ ಬ್ಯಾಲೆನ್ಸ್ ಯಾರಿಗೆ ಒಬ್ಬರಿಗೆ ರೆಫರ್ ಮಾಡಿಬಿಟ್ಟೆ 10 ರೂಪಾಯಿ ಬರ್ತಪ್ಪ ಅದು. ಹಿಂಗೆ ಬಂದವ್ರಿಗೆಲ್ಲ ಗ್ಯಾರೇಜ್ ಒಳಗೆ ಇರ್ತಿದ್ನಲ್ಲ, ಬಂದವ್ರಿಗೆಲ್ಲ ರೆಫರ್ ಮಾಡ್ತಾ ಇದ್ದೆ. 5 ರೂಪಾಯಿ 10 ರೂಪಾಯಿ ಬರೋದು ದೊಡ್ಡದು, 50 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು. ಯಾರೋ ಒಬ್ಬರು ರೀಚಾರ್ಜ್ ಮಾಡಂದ್ರೆ ಅವ್ರು ರೀಚಾರ್ಜ್ ಮಾಡಿ ನಂಗೆ ರೊಕ್ಕ ಕೊಟ್ಟರು ಅವ್ರು 50 ರೂಪಾಯಿ, ಅದರೊಳಗೆ ಇದ್ಬಿಟ್ಟು ಅಯ್ಯೋ 50 ರೂಪಾಯಿ ಬಂತಲ್ಲ ನನಗೆ ಅಂದೆ. ನಾನು 100 ರೂಪಾಯಿ ನನಗೆ ಏನು ದುಡ್ಡು ಇಲ್ಲ, ಇಷ್ಟು ಕೊಂಡು ದುಡ್ಡು ಮಾಡಿದ ಲೋನ್ ಅಣ್ಣ, ಅವಾಗ 1 ರೂಪಾಯಿ ಭಾಳ ಇದಲ್ಲ, ಇಷ್ಟು ದುಡ್ಡಿನ ಲೋನ್ ಅಣ್ಣ ಅಂತ ನಮ್ಗೆ ಫುಲ್ ಖುಷಿ. ಮತ್ತೆ ತಲೆ ಕೆಡತ್ ನನಗೆ, ಇಲ್ಲ ಇದ್ರಿಗೆ ಏನಾಯ್ತು ಮಾಡ್ಬೇಕು ಯೂಟ್ಯೂಬ್ ಇದ್ರೆ ಆನ್ಲೈನ್. ಅವಾಗ ಕೊಟ್ಟು ಹೌ ಟು ಮೇಕ್ ಮನಿ ಆನ್ಲೈನ್ ಅಂತಂದು ಯಾರೋ ಯೂಟ್ಯೂಬ್ನಾಗ ಒಂದು ವಿಡಿಯೋ ಬಂದಿತ್ತಪ್ಪ, ಹೊರದಪ್ಪ ಇದು ಮುಂದೆ ಹೇಳ್ತೀನಿ. ಒಂದು ಎರಡು ಹೆಂಗೆ ಹೆಂಗೆ ರೊಕ್ಕ ಮಾಡ್ತೀವಿ, ಮನ್ಯಾಗ ಕುಂತು ಮಾಡು, ಪೇಪರ್ ಮಾಡು, ಅದು ಇದು ನ್ಯೂಸ್ ಹಾಕಿ ಏನೇನು ಬರೋ ಎಲ್ಲ ಇದು ಮಾಡೋ ಎಲ್ಲ ಕಷ್ಟ ಅಲ್ಲವ. ಸ್ಟೇಟಸ್ ನಾವು ಸ್ಟೇಟಸ್ ವಿಡಿಯೋ ಇದ್ದವಾಗ ಒಂದು ಜಸ್ಟ್ ಒಂದು ವಿಡಿಯೋ ಹಾಕಿಬಿಟ್ರಪ್ಪ ಅಂತಂದ್ರೆ 10,000 ವ್ಯೂಸ್ ಆತಪ್ಪ, ಮನಿ ಡೆಲ್ಸಿ ಎನೇಬಲ್ ಯೂಟ್ಯೂಬ್ನಾಗ. ಹಾಗೆ ಮಾಡಿದ್ರೆ ಒಂದು ಸ್ಟೇಟಸ್ ವಿಡಿಯೋ ಮಾಡಿದ್ನಪ್ಪ, ಅದು ಸಾಗರಿ ಸಾಗರಿ ಅಂತ ಸಾಗರಿ ಅದೈತಲ್ಲ ಅದ, ಆ ಸಾಂಗ್ ಒಳಗೆ ಒಂದು ಸಾಂಗ್ ಮಾಡಿ
ನಿನ್ನ ಲಜ್ಜೆ ಒಂದು ಸಂಗೀತದಂತ ಆಯ್ತಲ್ಲ, ಅದು ಮಾಡಿ ಸಾಂಗ್ ಮಾಡಿ ಹಾಕಿದ್ನಪ್ಪ, ಅದು ಮಿಲಿಯನ್ ಗಳಲ್ಲಿ ಹೋಗ್ಬಿಡ್ತು. ನನ್ನ ಲೈಫ್ ಅಂದ್ರೆ ಇದು, ನನ್ನ ಹಣೆ ಬರ ಭಾಳ ಚಲೋ ಐತೆ. ಯಾಕಂದ್ರ ಈ ಹೊಸಬ್ರು ಯೂಟ್ಯೂಬರ್ ಏನ್ ಮಾಡ್ತಾರಪ್ಪ, ಅವ್ರು ವಿಡಿಯೋನು ಓಡಂಗಿಲ್ಲ ಅಂತ ಟೈಮ್ ಏನ್ ಮಾಡ್ತಾರ ಪಾಪ ಹುಡುಗರು ಹಿಂದಕ್ಕೆ ಹೋಗ್ಬಿಡ್ತಾರೆ. ನನ್ನ ಒಂದ್ ಮಿಲಿಯನ್ ಓಡ್ತಲ್ಲ, ಅದು ಒಂದ್ ಮಿಲಿಯನ್ ಓಡ್ತು, ಒಂದ್ ಪೇಮೆಂಟ್ ಆಗ್ಬಿಡುತ್ತೆ ನನಗೆ. ಹಿಂಗ್ ಕುಂತಿದ್ದಪ್ಪ ಏನೋ ಅದು ಮಾಡ್ಬೇಕಂತ ನನ್ಗೆ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ. ಅದ್ರಾಗ ನಾ ಗ್ಯಾರೇಜ್ ನಾಗ ಕುಂತು ಕಲತ್ತು 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 ರಾತ್ರಿ ಬೆಳತಾನ ರಾತ್ರಿ ಬೆಳತಾನ ನಿಂತು ಕಲಿಯೋಣಪ್ಪ ನಾನು. ನಮ್ಮವ್ವ ಅಂತಿದ್ಲು, ಯಾಕೆಪ್ಪ ರಾತ್ರಿ ಬೆಳತಾನ ನಿದ್ದಿನ ಮಾಡೋಲ್ಲ ನಮಗನ ಅಂತಿದ್ಲು. ಪಾಪ ನಮ್ಮ ನಿನ್ನ ಅಪ್ಪ ನೀನ್ ಲಗ್ನ ಮಾಡ್ಬಿಡ್ತೀನಪ್ಪ ಅಪ್ಪ, ನೀ ಹೆಂಗೆ ಮಾಡಾಗತ್ತಪ್ಪ ಅಪ್ಪನು ಏನಿರುವೆ ಅಂತ ನಾನ ಒಂದು ಪುಸ್ತಕ ತೊಗೊಂಡಿದ್ದಪ್ಪ. ಪುಸ್ತಕ ತೊಗೊಂಡ್ ಕಾಸಿ ಅದ್ರದ್ದು ಏನ್ ಗೊತ್ತನ, ಒಬ್ಬ ಮಾಮೂಲಿ ಕಲ್ತವನಿಗೆ ಗೊತ್ತಾಗಲ್ಲ ಅದ ಮಾಡಿಸಿ ಏನಮಲ್ ಮಾಡೋದು ಗೊತ್ತೇ ಇರೋದಿಲ್ಲ. ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಗೊತ್ತಿರಂಗಿಲ್ಲ. ಯೂಟ್ಯೂಬ್ ಅಂತಿರ್ ಅದೆಲ್ಲ ಪ್ರೊಸೆಸಿಂಗ್ ಆದ್ಮ್ಯಾಗ ಆಡ್ಸೆನ್ಸ್ ಲಿಂಕ್ ಮಾಡೋದಿರ್ತತಿ, ಬಹಳ ತ್ರಾಸ ಅದ. ಅವಾಗ ನಾ ಏನ್ ಮಾಡಿದ್ನಪ್ಪ, ಪುಸ್ತಕದಾಗ ಬರ್ದು ಇಟ್ಕೊಂತಿದ್ದೆ, ಇದು ಇದ ಇದು ಇಲ್ಲೇ ಹೋಗ್ಬೇಕು, ಸ್ಪೆಲ್ಲಿಂಗ್ ಏನೈತಿ ಎಸ್ ಐತಿ, ಹಾ ಎಸ್ ಮತ್ತೆ ಇಸ್ಕೊಡೋದು, ಮತ್ತೆ ಹಾ ಟಿ ಐತಿ, ಮತ್ತೆ ಈ ಕಡೆ ಬರೋದು ಸ್ಟೂ ಐತಿ, ಹಾ ಡಿ, ಹಾ ಇದಂದ್ರೆ ಏನಿದು ಸ್ಟುಡಿಯೋ ಅನ್ನೋದು, ಹಾ ಸ್ಟುಡಿಯೋ ಹಿಂಗೆಲ್ಲ ಮಾಡ್ಕೊಂಡು ಕಲಿತಿದ್ದಪ್ಪ. ಎ ಬಿ ಸಿ ಡಿ ಕಲ್ತು ಮಾಡಿ ಆಮೇಲೆ ಮಾನಿಟೈಸೇಷನ್ಗೆ ಒಂದು ಲಿಂಕ್ ಮಾಡಿದ್ವಿ. ಏನ್ ಲಿಂಕ್ ಮಾಡಿದ್ವಿ ಅದನ್ನ, ಇದನ್ನ ಯೂಟ್ಯೂಬ್ ಮತ್ತು ಆಡ್ಸೆನ್ಸ್ ಲಿಂಕ್ ಮಾಡಿದ್ವಿ. ಆಡ್ಸೆನ್ಸ್ ಅಪ್ರೂವಲ್ ಆಯ್ತು, ಮಾನಿಟೈಸೇಷನ್ ಎನಬಲ್ ಆಯ್ತು. ಎನಬಲ್ ಆದ್ಮೇಲೆ ಒಂದು ಪಿನ್ ಬರ್ತತಿ, ಪಿನ್ ಬರ್ತಿರ್ತೈತಿ. ಅದಕ್ಕೂ ಏನೇನ ಮಾಡಿ ನಿದ್ದಿಗೆಟ್ಟು ರಾತ್ರಿ ಬೆಳತಾನೆ ಇಷ್ಟು ತಿಂಗಳಾಂಗಡ್ಲಿ ಅಂತ ಬಂದಿಲ್ಲ. ಒಟ್ಟು ಮಾಡ್ಬೇಕಾದ್ರಾಗ ಮಾಡ್ಬೇಕು ಸಕ್ಸಸ್ ಆಗ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಅದೇ ಪ್ರೊಸೆಸಿಂಗ್ ಹೊಸ ಮಾಡೋದು ಹೋಗೋದು ರೊಕ್ಕ ಮಾಡಿ ಮಾಡಿದೆ. ರೊಕ್ಕ ಬಂತು, ಅಡ್ರೆಸ್ ಬಂತಪ್ಪ ಬಂತು, ಗೂಗಲ್ ಇಂದ ಸಿಂಗಾಪುರ್ ಅಂತ ಬಂದಿತ್ತು. ಯಾ ಸಿಂಗಾಪುರ್ದಾಗಿಂದ ಬಂತಲ್ಲ ಮಾರ್ಯ ನನಗ ತಿನ್ನದ, ಸಿಂಗಾಪುರ್ದಾಗಿಂದ ಬಂತ ನನಗ ಅಂತೇಳಿ ಎಲ್ಲಾರ್ಗೋದ್ ಏ ಸಿಂಗಾಪುರ್ದಾಗ ನನಗೆ ಹಿಂಗ್ ಬಂತು ಹಿಂಗ್ ಬಂತು. ಏ ನೀ ಯಾರು ಮಾರ್ಯ, ನೀನೊಬ್ಬ ಮಾಮೂಲಿ, ನಿನ್ ನೀನ್ ಸಿಂಗಾಪುರ್ದಾಗಿಂದ ಬಂತಲ್ಲ ಯಾ ಸುಮ್ಮನೆ ಹೋಗ. ಏ ಇಲ್ರಿ ಬಂದತ್ ನೋಡ್ರಲ್ಲ ತೋರ್ಸ ನಾನು ಪಿನ್ ಸಿಂಗಾಪುರ್ದಾಗಿಂದ ಬಂತ ನನಗದ, ಸಿಂಗಾಪುರ್ದಾಗಿಂದ ಬಂತು. ಫುಲ್ ಖುಷಿಯಪ್ಪ ಪಿನ್ ಹಕ್ಕಲ್ಲಿ ಹಾಕಿದೆ, ಹಾಕಿದ ತಕ್ಷಣ ಡೇಟ್ ಬಂತ ಅದು 21 ತಾರೀಕು ನಿಂದ ಹೇಳಿದ 20 ತಾರೀಕು ಪೇಮೆಂಟ್ ಮಾಡ್ತಾರ ಅವ್ರು ಮಾಡ್ತಾರ. ಹೆವಿ ದುಡ್ದಿದ್ದೆ ಅವತ್ತ, ಫುಲ್ ಸುಸ್ತಾಗಿತ್ತು, ಗ್ಯಾರೇಜ್ ಕೆಲಸ ಮಾಡಿ ಹೋಕೇಶ್ ಮನೆಯೊಳಗೆ ಕುಂತಿದ್ದೆ, ಒಬ್ಬನೇ ಇದ್ದೆ ನಾ, ಒಬ್ಬನೇ ಇದ್ದೆ. ಫೋನಿಗೆ ಅದನ್ನ ಯೂಟ್ಯೂಬ್ ಮೇಲೆ ನೋಡೋವಲ್ಲ ನಾನು, ನನ್ನ ಟೈಮ್ ಹೆಂಗಪ್ಪ ಅಂತ 12-1 ಗಂಟೆ ಮೇಲೆ ಕೆಲಸ ಮಾಡ್ತಿದ್ದೆ, 1 ಗಂಟೆ 10 ನಿಮಿಷಕ್ಕೆ ಮನೆಯಾಗಿರ್ತಿದ್ದೆ. ಅಲ್ಲಿಂದ ಹಿಡಿದು 1 ಗಂಟೆ 50 ನಿಮಿಷದ ಮಟ ಬರೇ ಫೋನು ಯೂಟ್ಯೂಬ್ ಕುಂತಿದ್ದೆ ಮಾರ್ಯ. ನಿನ್ ಮುಂದೆ ಹೇಳ್ತೀನಿ, 7,000 ಚಿಲ್ಲರೆ ಬಂದ್ಬಿಡ್ತು ರೊಕ್ಕ, ಕ್ರೆಡಿಟ್ ಆಗ್ಬಿಡ್ತು ಟಂಕ್ ಅಂತ ಮೆಸೇಜ್ ಬಂದ್ಬಿಡ್ತು ಮನೆಗೆ. ಹೆಂಗಿರ್ಬಾರ್ದು ಖುಷಿ ಯೋಚನೆ ಮಾಡ. ನಾನು ಅವಾಗ ಪಗಾರ ಬಂದು 2,000-3,000 ಕೊಡ್ತಿದ್ದೆ, 2,000 ಇಲ್ಲ 1,200 ರೂಪಾಯಿ ಕೊಡ್ತಿದ್ರು ಅವಾಗ. 7,000 ಚಿಲ್ಲರೆ ಬಂತಲ್ಲ ಹೆಂಗಿರ್ಬಾರ್ದು ಖುಷಿ ಅದ, ಎಲ್ಲ ಖುಷಿ. ನೀ ನಂಬ್ತೆ ಬಿಡ್ದು ಗೊತ್ತಿಲ್ಲ, ನನ್ನ ಜೀವನದಾಗ ನಾನು ಎಲ್ಲಿ ಕುಂತಿಲ್ಲ ಅಷ್ಟು ಖುಷಿನ ಪಟ್ಟಿಲ್ಲ ನಾನು. ಹಕ್ಕಿ ಕಾಸ್ಟ್ ಅವತ್ತು ಡ್ಯಾನ್ಸ್ ಮಾಡಕತ್ತ ಬಿಟ್ಟು ಮನೆಗೆ ಸತ್ಯ ಹೇಳುದ ಡ್ಯಾನ್ಸ್ ಮಾಡಕತ್ತೆ, ಅಷ್ಟು ಖುಷಿ ನನಗೆ. ಅಂದ್ರೆ ಏನೋ ಮಾಡಿದ ಅತ್ತಲ್ಲ ಬಂತಲ್ಲ ರೊಕ್ಕ, ಅದು ಖುಷಿಯಾದ ಬಂತಲ್ಲ ಲೋ ಮರ್ಯ. ನಾ ಏನು ದೇವ್ರ ಹರಿಸಿಲ್ಲ ಏನಿಲ್ಲ, ಕಷ್ಟಪಟ್ಟು ದುಡಿದ್ರೆ ಅಂತ ಟೈಮಲ್ಲಿ ಒಂದು ಬಂದ್ಬಿಡ್ತಲ್ಲ ನಾನು ಫುಲ್ ಖುಷಿ. ಫುಲ್ ಖುಷಿ ಡ್ಯಾನ್ಸ್ ಮಾಡಿದೆ ನಮ್ಮ ಹೋಗಿ ಹೇಳಿದ ನಮ್ಮ ಹೌದು ಯಾವ ಕೊಡ್ತಾನೆ ಯಾವ ಕೊಡ್ತಾನೆ ಬರ್ಕೊಂಡು ಫೋನ್ ಯಾಕೆ ಕೊಡ್ತಾನ ಫೋನ್ ರೊಕ್ಕ ಹಾಕ್ಬೇಕಾದಕ್ಕೆ ಇಲ್ಲಿ ಬೇಕಾರೇನೆ ಬಂದೈತಿ ನಮ್ಮಂಗೆ ಲಾಸ್ಟ್ ನೇಕ್ ನಮ್ಮ ಕೇರ್ ಅಂತ ರೊಕ್ಕ ಕೊಟ್ಟೆ. ನಮ್ಮ ಹೌದಲ್ಲ ಬಂತಲ್ಲ ಸರಿ ನನಗೆ ಮತ್ತ ಅಲ್ಲಿ ಇವ್ರಿಗೆ ಒಬ್ಬ ನಮ್ಮ ದೋಸ್ತ ಅವ್ ಹೇಳಿದೆ ಏನತ್ತೆ ಮಗನೇ ನೀವು ಕಲ್ತಿದ್ರೆ ಏನಾದ್ರೂ ಒಂದು ಆಗ್ತಿದ್ದಿ ಮಗ, ಕಲೀಲಿಲ್ಲಲ್ಲ ನೀ ಇರ್ಲಿ ಮಾಡು ಮಾಡು ಬಿಡಬೇಡ, ನೀನು ಮೊಬೈಲ್ನಿಂದ ನಿನಗೆ ಸಂಬಳ ಬಂದು ಗ್ರೇಟ್ ಮಾರ ನೀನು. ನಾನಪ್ಪ ಅವಾಗ ಬರೀ ಸ್ಟೇಟಸ್ ಉಡಿ ಆಗ್ತಿದ್ಯಲ್ಲ ಮತ್ತೆ ಹಂಗ ಮಾಡ್ಕೊಂತ ಹೋದಪ್ಪ. ಮಾಡ್ತಾ 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 15,000 ಬಂತು, 20,000 ಬಂತು, ಚೆನ್ನಾಗೆಲ್ಲ ಚಲೋ ಮಂತ್ಲಿಗೆ. ಹಾ ಮಂತ್ಲಿಗೆ 15,000-20,000 ಮಾಡ್ಕೊಂತ ಬಂದೆಪ್ಪ. ನಾವು ಮೊದಲೆಲ್ಲ ಫೋನ್ ಪೇ ಅಂದ್ರೆ ಗೊತ್ತಿಲ್ಲ, ಗೂಗಲ್ ಪೇ ಅಂದ್ರೆ ಗೊತ್ತಿಲ್ಲ. ಯಾರೋ ನಾನು ಒಬ್ರು ಯಾರಿಗೆ ದುಡ್ಡು ಕೊಡ್ದಿತ್ತಪ್ಪ ಜಿಮ್ಗೆ ಹೋಗಿದ್ದೆ ಹೋಗ್ಬೇಕಾರ ಸರ್ ನಾ ಫೋನ್ ಪೇ ಮಾಡ್ತೀನಿ. ಎಂತದ ಫೋನ್ ಪೇನೋ ದೊಡ್ಡ ಜನ ಆದ್ಯ ನೀನ್ ಎಂತದ ಇಲ್ರಿ ಫೋನ್ ಪೇ ಒಳಗೆ ದುಡ್ಡು. ಓ ಗ್ರೇಟ್ ಮಾರೆ ಬರ ಹಾಕ್ ಅಷ್ಟು ಶಾಕ್ ಮಾಡೋರು ಯಾಕಂದ್ರೆ ಅಷ್ಟು ಮಾಮೂಲಿ ಜನ ನಾವು ಯಾವ ನೋಡಿ ಎದಕ್ ಬೇಕಾ ನಮಗ ಎದಕ್ಕೂ ಬೇಗ ಎದಕ್ಕೂ ಬೇಗ ಸಡಿ ಆತ ಲೆಕ್ಕದಾಗ ಈ ಇದ್ರೊಳಗ ನಿನ್ ಫೋನ್ ಪೇ ಗೂಗಲ್ ಪೇ ಈ ಇನ್ನು ಹಿಂಗತಿ ಅಂತ ಹಂಗ ಬರ್ತಾ ಬರ್ತಾ ಆನ್ಲೈನ್ ಸೋಷಿಯಲ್ ಮೀಡಿಯಾ ಕೈ ಹಿಡಿತು. ಆಮೇಲೆ ಅದು ಅಲ್ಲಿಂದ 2014-16 ಸ್ಟಾರ್ಟ್ ಮಾಡಿದ್ದ. ಬರ್ತಾ ಬರ್ತಾ ಕನ್ನಡ ನುಡಿ ಚಾನಲ್ ಕೆಲವೊಂದು ನ್ಯೂಸ್ ಚಾನಲ್ಸ್ ಇದ್ದವು ಅವೆಲ್ಲ ನ್ಯೂಸ್ ಚಾನಲ್ ಏನೋ ಪ್ರಾಬ್ಲಮ್ ಇಂದ ಅವೆಲ್ಲ ಡಿಲೀಟ್ ಆಗ್ಬೋದು
ಆಮೇಲೆ ಬರ್ತಾ ಬರ್ತಾ ಇದ್ರ ಮಾಡಿ ಅದ್ರ ಆನ್ಲೈನ್ ನಾಗ ದುಡ್ದಿದ್ದು ನಾನು ಬಹಳ ಐತೆ, ಬಹಳ ಅಂದ್ರು ನನ್ನ ಮದುವೆ ಮಾಡ್ಕೊಂಡಿನಿ ಅದ್ರಲ್ಲೇ. ನನ್ನ ಮದುವೆ ಮಾಡ್ಕೊಂಡು ನಾ ಒಂದು ಬೈಕ್ ತಗೊಂಡಿನಿ, ಮತ್ತ ನನಗ ಬೇಕಾಗಿರುವಂತ ಕೆಲವೊಂದು ವಸ್ತುಗಳನ್ನೆಲ್ಲ ನಾನು ತಗೊಂಡೇನಿ ಇದ್ರೊಳಗೆ ಮಾಡೀನಿ. ನನಗೆ ಬೇಕಾಗಿದ್ದೆಲ್ಲ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ ಅದ್ರೊಳಗೆ ಆನ್ಲೈನ್ ಒಳಗೆ ಸೋಷಿಯಲ್ ಮೀಡಿಯಾ. ಇವಾಗ ಇಲ್ಲ ಅಂದ್ರು ಕೂಡ ನನಗ ನಂದು ಎಲ್ ಐ ಸಿ ಕಟ್ತೀನಿ, ನಾನು ಯೂಟ್ಯೂಬ್ ಸಂಬಳದಿಂದ ಎಲ್ ಐ ಸಿ ಕಟ್ತೀನಿ, ಮತ್ತ ಏನಾರ ಮರಿಗಳಿಗೆ ಕಾಳಬೇಕಂತ ಕಾಳ್ತಾರೆ. ಒಂದು ತಿಂಗಳಿಗೆ ಇಲ್ಲಪ್ಪ ಅಂದ್ರೆ ನಾನು ಒಂದು ಸಂಬಳ ಎಷ್ಟು ದುಡಿತೀನಿ ಅನ್ನೋದು ಅಂತ ನೀವು ಕೇಳೋದು ಅದರ ಕ್ವಶನ್. ಒಂದು ತಿಂಗಳಿಗೆ ಇಲ್ಲಪ್ಪ ಅಂದ್ರೆ ನನಗೆ ಒಂದು ಮೂರು ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ. ಮೂರು ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ ಎಷ್ಟು ಆಗುತ್ತಪ್ಪ ಅಂತಂದ್ರೆ ಒಂದು 18,000, 18,000, 16,000 ಈ ತರ ಆಗುತ್ತೆ. ಇನ್ನೂ ಮಾಡ್ಬೋದಲ್ಲ, ಇನ್ನೂ ಹೆವಿ ಪೇಮೆಂಟ್ ಬರ್ತಾ ಅಂತ ನೀವು ಕೇಳ್ಬೋದು. ಕ್ವಶನ್ ಇರ್ತದೆ ನಿಮ್ಗೆ, ಎಲ್ಲಾರು ಲಕ್ಷ ಲಕ್ಷ ಹಣವನ್ನು ಬರೀ ನೀವು ಇಷ್ಟ ಆಗುತ್ತಿರಲ್ರಿ, 3 ಲಕ್ಷ ಸಬ್ಸ್ಕ್ರೈಬರ್ ಅದರ. ಏನಪ್ಪ ಅಂತಂದ್ರೆ ನಾವು ಜಾಸ್ತಿ ವಿಡಿಯೋಸ್ನ ಮಾಡಂಗಿಲ್ಲ, ಜಾಸ್ತಿ ವಿಡಿಯೋಸ್ ಮಾಡುದಿಲ್ಲ. ಯಾಕಂತ ಕೇಳ್ರಿ, ಯಾಕೆ ವಿಡಿಯೋ ಮಾಡಂಗಿಲ್ಲ ನೀವು? ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ತಗ್ರ ಮರ ಸಾಕಾಣಿಕೆ. ಈಗ ನಾವು 3 ತಿಂಗಳು 4 ತಿಂಗಳು ಸಂಬಳ ಬರ್ತಾನೆ, ಬಟ್ ಇಲ್ಲಿ ನನಗೆ ಒಲವು ಜಾಸ್ತಿ. ಯಾಕಂದ್ರ ಅದ್ರೊಳಗ ಮಾಡಿ ನಾನು ಅದು ನಮ್ಮ ದೇವ್ರ, ಅದು ಒಂದು ಇದನ್ನ ಕೊಟ್ಟ ದೇವ್ರ ಅದು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ. ಬಟ್ ಇದು ಇದು ನನಗ ಅದು ಇರ್ಲಿಕ್ಕಂದ್ರು ಏನಾಗಲ್ಲ. ಈಗ ನೋಡಿ ಮನೆ ಕೆಲವೊಂದು ಆ್ಯಪ್ಗಳನ್ನ ಡಿಲೀಟ್ ಮಾಡಿದ್ರೆ ಕೈ ಬಿಡ್ತಾವೆ, ಬಟ್ ಇದು ಹಂಗ ಕೈ ಬಿಡಂಗಿಲ್ಲ. ಹಂಗಾಗಿ ಇದನ್ನ ನಾನು ರೂಪಿಸ್ಕೊಂಡಿನಿ, ಅದ್ರ ಜೊತೆ ಅದನ್ನು ಬಿಟ್ಟಿಲ್ಲ, ಅದನ್ನು ಮಾಡಾಕತ್ತೇನೆ. ಮಾಡ್ಕೊಂತ ಮಾಡ್ಕೊಂತ ಹೊರಟಿದೀನಿ. ಇದನ್ನ ಮಾಡ್ತಾ ಮಾಡ್ತಾ ಟೈಮ್ ಸಿಕ್ಕಾಗ ಅದಕ್ಕೂ ಟೈಮ್ ಕೊಡ್ತೀವಿ, ಅದಕ್ಕೂ ಟೈಮ್ ಕೊಟ್ಟ ಸಿಕ್ಕಾಗ ಕೊಡ್ತೀನಿ. ನನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಮತ್ತ ಹಂಗಂಗ ನಮ್ಮ ಸೊಸೆ ಇವು ಬರ್ತವೆ, ಏನು ಸ್ಪಾನ್ಸರ್ಸ್ ಬರ್ತಾವ. ಸ್ಪಾನ್ಸರ್ಸ್ ಬಂದ ಸರ್ ನಮ್ದೊಂದು ಹಿಂಗೈತಿ, ಫಾರಂ ಐತಿ, ಒಂದು ವಿಡಿಯೋ ಮಾಡ್ರಿ, ವಿಡಿಯೋ ಮಾಡ್ರಿ ಅಂದಾಗ ನಾವು ವಿಡಿಯೋ ಮಾಡಕ್ ಹೋದ್ವಿಪ್ಪ ಅಂತಂದ್ರು ನಮ್ಗ ರೊಕ್ಕ ಕೊಡ್ತಾರ. ರೊಕ್ಕ ಬಂದ ಮಾತಾಡ್ದಂಗ ಇರ್ತೈತಿ. ಕೆಲವು ಮೊದಲೆಲ್ಲ ವಿಡಿಯೋ ರೊಕ್ಕ ತಗೊಂತಿದ್ದೆ ನಾನು, ಫ್ರೀ ಆಗಿ ಮಾಡಿ ಬರ್ತಿದ್ದೆ. ಇವಾಗ ಬರ್ತಾ ಎಲ್ಲ ನಾನೇ ಮಾಡ್ತಿದ್ದೆ. ಮತ್ತೆ ಈಗ ಬರ್ತಾ ಬರ್ತಾ ನನಗೂ ಎಲ್ಲಾರು ಮಾಡಾಕತ್ತಾರ, ನೀವ್ ಯಾಕೆ ಫ್ರೀ ಮಾಡ್ತೀರಿ ಅಂತ ಲೆಕ್ಕದ ಮಾತಾಡಿದ್ರು. ಹಂಗಾಗಿ ಫಸ್ಟ್ 1,000 ರೂಪಾಯಿ ತಗೊಂತಿದ್ದೆ.